भक्तांतरंगेषु सदा वसन्तम् स्वानंद विद्या प्रतिबोधयन्तम् आशैशवं प्राप्त विरक्त भावम् श्रीकांत योगेन्द्रमहं नमामि श्रीकांत योगेन्द्रमहं नमामि श्रीकांत योगेन्द्रमहं नमामि। दैव कै बिट्टरु गुरु कै बिडलिल्ल। ಒಬ್ಬ ವ್ಯಕ್ತಿ ಜೀವನದಲ್ಲಿ ಅದೆಷ್ಟು ಕಷ್ಟಪಡಬಹುದೋ ಅದಕ್ಕಿಂತ ಜಾಸ್ತಿ ಕಷ್ಟ ಸಹಿಸಿದ್ದರು, ಆದರೂ ಭಗವಂತನ ಮೇಲೆ ನಂಬಿಕೆ ಬಿಡದೆ ಶಬರಿಮಲೆ ಯಾತ್ರೆಯನ್ನು ಮಾಡಿ ನೋಡೇ ಬಿಡೋಣ, ಇದರಿಂದ ಆದರೂ ತನ್ನ ಕಷ್ಟ ಪರಿಹಾರವಾದೀತೆಂದು ಭಾವಿಸಿ 900 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ತಮ್ಮ ಮಿತ್ರರಾದ ಅರುಣ್ ಕುಮಾರ್ ರವರೊಂದಿಗೆ ಮಾಡಿದರು. ಆದರೂ ದೇವರಿಗೆ ಕರುಣೆ ಬರಲಿಲ್ಲ, ಕಷ್ಟ ಕೋಟಲೆಗಳು ಜಾಸ್ತಿಯಾದವು. ನಾಸ್ತಿಕತನದತ್ತ ಅವರ ಮನ ತಿರುಗತೊಡಗಿತ್ತು. ಆದರೆ ಗುರು ಬಿಡಬೇಕಲ್ಲ. ಅವತ್ತು ಬಂದ ಸ್ನೇಹಿತ ಅರುಣ್ ಕುಮಾರ್, ಅಣ್ಣ, ಗುರುಗಳು ಬರೋಕೆ ಹೇಳಿದ್ದಾರೆ, ನೀನು ಹೊಸದುರ್ಗಕ್ಕೆ ಬರಬೇಕಂತೆ ಎಂದು ಹೇಳಿ ಕರೆದೊಯ್ದರು. ಎತ್ತಲಾದರೂ ಹೋಗಿ ಬಿಡಬೇಕು, ಯಾರ ಸಹವಾಸವೂ ಬೇಡ ಎನ್ನುತ್ತಿದ್ದ ಅವರಿಗೆ ಗುರು ಅಂಟಿಕೊಂಡರು. ಗುರುವೆಂದರೆ ಕಿರೀಟ, ಪಾದುಕೆ, ಜರತಾರಿ ವಸ್ತ್ರಗಳ ವೇಷಭೂಷಣಗಳ ಕಲ್ಪನೆ ಮಾಡುತ್ತಾ ಸಾಗಿದ ಅವರಿಗೆ ಕಂಡು ಬಂದದ್ದು ಸ್ಕೂಟರ್ ಮೇಲೆ ಕುಳಿತ ಒಬ್ಬ ಪುಟ್ಟ ಹುಡುಗ. ಅಲ್ಲಿದ್ದ ಕೆಲವರು ನನ್ನ ಬಳಿ ಬಂದು, ನಿಮಗೇ ಕಾಯ್ತಿದ್ದೀವಿ, ಬನ್ನಿ ನಿರಂಜನ್ ಎಂದು ಕೈ ಮುಗಿಯುತ್ತಿದ್ದಾರೆ. ಜನವರಿ 7 ಆ ದಿನ ಶ್ರೀಕಾಂತ ಗುರುಗಳ ಜನ್ಮ ದಿನೋತ್ಸವ, ಹಾಗಾಗಿ ಅನೇಕ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಇದ್ದಾರೆ. ನನಗೇಕೆ ಕೈ ಮುಗಿಯಬೇಕು? ನಾನು ಮೊದಲೇ ದಾರಿ ತಪ್ಪಿದವನು, ಮತ್ತೆಲ್ಲಿಗೆ ಬಂದೆ ಎಂದು ಆ ವ್ಯಕ್ತಿ ಯೋಚಿಸತೊಡಗಿದರು. ನಿನ್ನದು ಎಲ್ಲ ಮುಗೀತಾ ಎಂಬ ಪ್ರಶ್ನೆ ನಾನು ಹಿಂದೆಂದೂ ಕಂಡು ಕೇಳಿ ಅರಿಯದ ಸ್ಕೂಟರ್ ಮೇಲೆ ಕುಳಿತವರಿಂದ ಬಂದಿತು. ಇದೆಲ್ಲ ನಿರಂಜನ್ ಅವರ ಜೀವನದಲ್ಲಿ ಗುರುವಿನ ಆಗಮನವಾದ ದಿನದ ಘಟನೆ. ಏನೋ ಒಂದು ಯೋಚಿಸುತ್ತಾ ಉದಾಸೀನವಾಗಿ ಬಂದ ನನಗೆ, ನಿನ್ನ ಸಾಹಸವೆಲ್ಲ ಮುಗೀತು, ಇನ್ನು ನಿನ್ನ ಮೇಲೆ ನನ್ನ ಪ್ರಭಾವ ನೋಡೆಂದು ಗುರುವಾಡಿದ ಪ್ರಥಮ ಆಜ್ಞೆಯಾಗಿತ್ತು ಅದು ಎನ್ನುತ್ತಾರೆ ನಿರಂಜನ್ ಅವರು. ನನ್ನ ಮನಸ್ಸನ್ನು ಇನ್ನೂ ಪಕ್ವ ಮಾಡಲು ಗುರುಗಳು, ನೀನು ನಾಳೆ ನಮ್ಮ ಜೊತೆ ಬೆಂಗಳೂರಿಗೆ ಬಾ, ಅದಕ್ಕೆ ಮೊದಲು ನಿನ್ನದೊಂದು ಫೋಟೋ ಇಂತಹ ಜಾಗದಲ್ಲಿದೆ, ಹೋಗಿ ನೋಡಿಕೊಂಡು ಆಮೇಲೆ ಬಾ ಎಂದರು. ನಾನು ಆ ಜಾಗಕ್ಕೆ ಹೋಗೇ ಇಲ್ಲ, ಇವರು ಎಂದೂ ನನ್ನ ನೋಡೇ ಇಲ್ಲ. ಅಲ್ಲಿ ಹೋಗಿ ನೋಡಿದಾಗ ಆ ಫೋಟೋ ಅಲ್ಲಿತ್ತು. ಆಗ ನನಗನ್ನಿಸಿತು, ಇವರು ಸಾಮಾನ್ಯರಲ್ಲ, ಏನೋ ವಿಶೇಷವಿದೆ ಎಂದು ನಂಬಿಕೆ ನನಗಾಯಿತು ಎನ್ನುತ್ತಾರೆ ನಿರಂಜನ್. ಮಾರನೇ ದಿನ ಅವರ ತಂದೆ ತಾಯಿ, ಗುರುಗಳು, ನಾನು ಡ್ರೈವರ್ ಆಗಿ ಹೊರಟೆವು. ಒಂದೆಡೆ ತಿಂಡಿ ತಿನ್ನುತ್ತಿದ್ದ ನಾನು ಗುರುಗಳ ಕಡೆ ನೋಡಿದೆ. ಒಂದು ತುತ್ತು ತಿಂದರೆ ಇನ್ನೊಂದು ತುತ್ತು ಕೆಳಗೆ ಬೀಳುತ್ತಿತ್ತು. ಇವರೆಂಥ ಗುರುಗಳು, ತಿಂಡಿ ತಿನ್ನಲೂ ಬರದವರು ಎಂದು ಮನಸ್ಸಿನಲ್ಲಿ ಬಂದುದೇ ತಡ ಗುರುಗಳು, ನೀನು ನನಗೆ ತಿನ್ನಿಸುತ್ತೀಯಾ ಎಂದು ಬಿಡಬೇಕೆ? ತಕ್ಷಣ ನಾನು ಗಾಬರಿಯಾದೆ. ಮುಂದೆ ಬೆಂಗಳೂರು ತಲುಪುವಾಗಲೂ ತಲುಪಿದ ಮೇಲೂ ಗುರುಗಳದು ಒಂದೇ ಪ್ರಶ್ನೆಯಾಗಿತ್ತು, ನೀನು ನನಗೆ ಏನೋ ಅಂದೆ, ಅದೇನೆಂದು ಹೇಳು. ಇಲ್ಲಪ್ಪ, ನಾನೇನು ಹೇಳಲೇ ಇಲ್ಲ, ಏನೂ ಅನ್ನಲೇ ಇಲ್ಲ ಎಂದೇ ಹೇಳುತ್ತಾ ಸಾಧಿಸಿದೆ. ನಾನೇನು ಇವರ ಮುಂದೆ ಬಾಯಿ ಬಿಟ್ಟಾಡಿದೆನೆ? ನನ್ನಲ್ಲಿ ಇನ್ನೂ ಗರ್ವ,
ಅಹಂಕಾರ ಇದ್ದೇ ಇತ್ತು. ನಾನು ಒಪ್ಪಿಕೊಳ್ಳಲೇ ಇಲ್ಲ. ಆದರೆ ಮನಸ್ಸಿನಲ್ಲಿ ಇವರು ಅಸಾಮಾನ್ಯರು ಎಂಬ ಅರಿವಂತೂ ಆಗಿತ್ತು. ಅವರೊಂದಿಗಿದ್ದಾಗ ನಾನು ಮನಸ್ಸಿನಲ್ಲಿ ಕೇಳಿಕೊಂಡದ್ದೆಲ್ಲ ತಕ್ಷಣ ಸಿಗುತ್ತಿತ್ತು, ಯಾವುದಕ್ಕೂ ಕಡಿಮೆಯೇ ಆಗಲಿಲ್ಲ. ಹೀಗೆ ಗುರುಕರುಣೆ ತಮಗಾದ ವಿಚಾರವನ್ನು ನಿರಂಜನ್ ಅವರು ತಿಳಿಸುತ್ತಾರೆ. ಎಲ್ಲ ಸುತ್ತಮುತ್ತಲಿದ್ದವರು ಅದೇನು ಅಂದೆ, ಅದು ತಪ್ಪಾಯಿತು, ಗುರುವಿಗೆ ಎಲ್ಲ ಗೊತ್ತಾಗುತ್ತೆ, ಒಪ್ಪಿಕೋ ಒಪ್ಪಿಕೋ, ತಪ್ಪಾಯಿತು ಎಂದು ಬಿಡು ಎಂದರು. ನಾನು ಒಪ್ಪಿಕೊಳ್ಳದ ಸ್ಥಿತಿಯಲ್ಲಿ ಇರದ ಆ ದಿನ ನೆನಪಿಸಿಕೊಂಡರೆ ನೋವಾಗುತ್ತದೆ. ಆದರೂ ಗುರುಗಳು ಕರುಣೆ ತೋರಿ ಅಂದಿನಿಂದಲೂ ನನ್ನ ಕೈ ಹಿಡಿದರು, ಶ್ರೀಕಾಂತ ಗುರುಗಳು ಎನ್ನುತ್ತಾರೆ ನಿರಂಜನ್ರವರು. ನಮ್ಮ ಸ್ಥಿತಿಗತಿ ಅಂದು ಬಹಳ ಕೆಟ್ಟದ್ದಾಗಿತ್ತು. ಯಾರಾದರೂ ನನ್ನನ್ನು ಹುಡುಕಿಕೊಂಡು ಬಂದರೆಂದರೆ ಅವರು ಸಾಲಗಾರರಾಗಿರಲೇಬೇಕು. ಮನೆಯವರೂ ನಂಬರು, ಇತರರೂ ನನ್ನ ಮೇಲೆ ಭರವಸೆ ಇಡರು. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀಕಾಂತ ಗುರುಗಳನ್ನು ನೋಡಲು ಬಯಸಿದ ಒಬ್ಬ ದೊಡ್ಡ ಗುರುಗಳಿಗೆ ಶ್ರೀಕಾಂತ ಗುರುಗಳು, ನೀವು ಹೊಳಲ್ಕೆರೆಯ ನಿರಂಜನನ ಮನೆಯಲ್ಲಿರಿ, ನಾನಲ್ಲಿಗೆ ಬರುತ್ತೇನೆಂದು ವಿಳಾಸ ತಿಳಿಸಿ ಕಳುಹಿಸಿದ್ದರು. ಆ ದೊಡ್ಡ ವ್ಯಕ್ತಿ ಬಂದು ನನ್ನ ಬಗ್ಗೆ ಮನೆಯಲ್ಲಿ ವಿಚಾರಿಸಿದಾಗ ನನ್ನ ತಾಯಿ ಗಾಬರಿಯಾಗಿ, ಇವನು ಯಾರ್ಯಾರ ಬಳಿ ಏನೇನು ಸಾಲ ಮಾಡಿರಬೇಕೆಂದು ಯೋಚಿಸುವಲ್ಲಿ ನಾನು ಮನೆಗೆ ಬಂದೆ. ಹಳೆ ಶರ್ಟು, ಒಂದು ಲುಂಗಿ, ಚಪ್ಪಲಿ ಇಲ್ಲದೆ ನನ್ನ ಕಂಡು ಅವರೇನೆಂದುಕೊಂಡರೋ. ನಂತರ ಗುರು ಶ್ರೀಕಾಂತರೂ ಬಂದರು. ಇಂಥವನ ಮನೆಗೆ ಅಪ್ಪ, ಈ ಸಾಧಕರು ಏಕೆ ಬಂದರು, ಅದೇನಿದೆ ಇಲ್ಲಿ ಎಂದು ಆಗ ಚಿಂತಿಸಿದ್ದೆ. ಈ ಮನೆ ಶಂಕರಲಿಂಗ ಭಗವಾನರಿದ್ದ ಮನೆ. ನಮ್ಮ ದೊಡ್ಡಪ್ಪನಿಗೆ ಅವರ ಸಂಬಂಧಿಗಳು ಮಾರಿದ್ದರಂತೆ. ಆ ಪುಣ್ಯಾತ್ಮ ಶಂಕರಲಿಂಗ ಭಗವಾನರು ಇದ್ದು ನಡೆದಾಡಿದ ಪುಣ್ಯ ಜಾಗ ದರ್ಶನಕ್ಕೆ ಇವರು ಬಂದಿದ್ದು. ಆ ಮಹಾತ್ಮರ ಜಾಗದಲ್ಲಿ ನಾವು ಇದ್ದುದಕ್ಕೆ ಗುರು ಶ್ರೀಕಾಂತಾನಂದರು ನನ್ನನ್ನು ಕರೆಸಿ ದಿಕ್ಕುಗೆಟ್ಟ ನನ್ನನ್ನು ತಮ್ಮ ಸೇವೆಗೆ ಕರೆದುಕೊಂಡದ್ದೆಂದು ನಿರಂಜನರಿಗೆ ಈಗ ತಿಳಿವಿಗೆ ಬಂದಿದೆ. ಮುಂದೆ ಅವತ್ತು ಶ್ರೀಕಾಂತ ಗುರುಗಳು ಹೋಳಿಗೆ ಮಾಡಿಸಪ್ಪ ಎಂದರು. ನಮಗೆ ಬಡತನವಿದ್ದರೂ ಗುರುಗಳಿಗೆ ಹೋಳಿಗೆ ಮಾಡಿ ಬಡಿಸಿದ್ದೆವು. ಇಂದು ನಾವು ಎಲ್ಲ ಕಷ್ಟ ಕಳೆದುಕೊಂಡು ಸದ್ಗುರು ಕೃಪೆಯ ನೆರಳಲ್ಲಿ ಆರಾಮವಾಗಿದ್ದೇವೆ ಎಂಬುದು ಇವರ ಅನಿಸಿಕೆ. ಗುರುವಿನ ಪವಾಡಗಳನ್ನು ಸ್ಮರಿಸುತ್ತಾ, ಕಾಸು ಕೈಯಲ್ಲಿ ಇಲ್ಲದೆ ಬೆಂಗಳೂರಿನಿಂದ ಬಂದ ವಿಚಾರ ತಿಳಿಸುತ್ತಾ, ಇಲ್ಲಿಗೆ ಬಂದ ಋಷಿ ಪ್ರಭಾಕರರನ್ನು ಅವರ ಕಾರಿನಲ್ಲಿ ಬೆಂಗಳೂರಿಗೆ ಬಿಟ್ಟು ನಾಳೆ 4 ಗಂಟೆ ಒಳಗೆ ಬಾ ಎಂದು ಕಳಿಸಿದರು. ಹೋದೆ. ಕೈಲಿ ಕಾಸಿಲ್ಲ, ಹೇಗೆ ವಾಪಸ್ಸು ಬರುವುದು? ಗುರು ಬಾ ಎಂದಿದ್ದಾರೆ, ಅವರೇ ದಾರಿ ತೋರಿಸುತ್ತಾರೆಂದು ಮೆಜೆಸ್ಟಿಕ್ಗೆ ಬಂದಾಗ ಅದಾರೋ ತಿಂಡಿ ಕೊಡಿಸಿ ಊಟ ಹಾಕಿಸಿ ಊರು ತಲುಪಿಸಿದರು. ಅವರು ಯಾರೆಂದು ಗೊತ್ತಾಗಲೇ ಇಲ್ಲ. ಶ್ರೀಕಾಂತ ಗುರುಗಳ ಬಳಿ ಬಂದು ನಮಸ್ಕರಿಸಿದಾಗ, ನಾನೆಂಗೆ ಕರೆಸಿಕೊಂಡೆ ನಿನ್ನ ಎಂದಾಗ ನನಗೊಂದು ಕಡೆ ನನ್ನ ಕಷ್ಟದ ನೋವು ಜೊತೆಗೆ ಗುರುವಿನ ಕರುಣೆಯ ಅರ್ಥವೇ ಆಗಲಿಲ್ಲ. ಮುಂದೆ ಗುರುವಿನ ನಿರಂತರ ಸಹವಾಸದಲ್ಲಿ ಅವರು ಕರೆದಲ್ಲಿಗೆ ಕರೆದಾಕ್ಷಣ ಹೋಗುವುದು, ಅವರು ಹೇಳಿದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದಷ್ಟೇ ನಿರಂಜನರ ಕಾಯಕವಾಯಿತು, ಜೀವನವಾಯಿತು. ಅದೆಂತೂ ಶ್ರೀಕಾಂತರು ಇವರ ಮನೆ ಜವಾಬ್ದಾರಿಯನ್ನು ಹೊತ್ತು ಮನೆ ಕಟ್ಟಿಸಿದರು, ತಂಗಿಯ ಮದುವೆ ಮಾಡಿಸಿದರು. ಎಲ್ಲವೂ ಒಂದೊಂದು ಪವಾಡವೇ ಆಗಿರುತ್ತಿತ್ತು. ಮನೆಯಲ್ಲಿ ಏನೇ ಕೆಲಸ ಹೇಳುತ್ತಿದ್ದರೂ ದುಡ್ಡು ಮಾತ್ರ ಕೊಡದ ಮನೆಯವರು ನಿರಂಜನ ಓಡಿ ಬರುತ್ತಿದ್ದುದು ಶ್ರೀಕಾಂತ ಗುರುಗಳ ಬಳಿಗೆ. ಸಮಸ್ಯೆಯನ್ನು ಹೇಳಿಕೊಂಡಾಗ, ಮೊದಲು ಊಟ ಮಾಡು, ಆಮೇಲೆ ಎಲ್ಲ ಆಗುತ್ತೆ ಎನ್ನುವ ಅವರ ಮಾತಿನಂತೆ ಮನೆಯ ಕೆಲಸಗಳೆಲ್ಲ ಆಗಿಬಿಡುತ್ತಿತ್ತು. ಇಡೀ ಊರಿಗೆ ನೀರಿನ ಸಮಸ್ಯೆ ಇದ್ದಾಗ ಗುರುಕೃಪೆಯಿಂದ ಅಲ್ಲಿ ಅದೇ ಪ್ರಥಮವಾಗಿ ಕೊರೆದ ಬೋರ್ವೆಲ್ನಿಂದ ನೀರು ಬಂದು ಸಮಸ್ಯೆ ನೀಗಿತ್ತು. ಅಂದು ನಿರಂಜನ್ ಎಂದರೆ ಯಾವುದಕ್ಕೂ ಬೇಡದವನೆಂದು ಜನ ಭಾವಿಸುತ್ತಿದ್ದವರು ಈಗ ಅಪ್ಪನ ಸಹವಾಸದಿಂದ, ಅವರ ಕರುಣೆಯಿಂದ ಒಬ್ಬ ಗೌರವಯುತ ವ್ಯಕ್ತಿಯಾಗಿದ್ದಾರೆ. ಪರಿಪೂರ್ಣವಾಗಿ ಅಪ್ಪನ ನುಡಿ ಪಾಲನೆಯೊಂದೇ
ತನ್ನ ಕೆಲಸವೆಂದು ಭಾವಿಸಿದ ಇವರು ಗಣಪತಿಗೆ ಎರಡು ಹೂವು ಏರಿಸುವುದು ಬಿಟ್ಟು ಮತ್ತೇನೂ ಮಾಡಿಲ್ಲ. ಆ ಗುರು ಸೇವೆಯೇ ಸರ್ವಸ್ವವಾಗಿರುವುದರಿಂದ ಆನಂದವಾಗಿದ್ದಾರೆ. ಎಷ್ಟೋ ಸಾರಿ ಅಪ್ಪನ ಹತ್ತಿರದ ಊರಲ್ಲಿದ್ದರೂ ದರ್ಶನವಾಗುವುದು ದುಸ್ತರವಾಗಿದ್ದರೂ ನಿರಂತರ ಅವರ ಧ್ಯಾನದಲ್ಲಿರುವ ಇಂತಹ ಭಕ್ತರಿಗೆ ಎಲ್ಲ ಕೆಲಸವೂ ಆ ಗುರುವಿನ ಕೆಲಸವೆಂದೇ ಭಾವನೆ. ಇದೇ ಅವರ ಗೆಲುವಿಗೆ ನಲಿವಿಗೆ ಸದ್ಭಕ್ತಿಗೆ ಸಿಕ್ಕ ಸಿಗುವ ಫಲವಲ್ಲವೇ. ಶ್ರೀಕಾಂತ ಯೋಗೇಂದ್ರ ಮಹಂ ನಮಃ.